ಸಿ ಕೆಲವೊಂದು ನಮಗೆ ಕೇಳ್ತಾ ಬಂದಿದ್ದಾರೆ ದಟ್ ಇಂಡಸ್ಟ್ರಿ ಅವ್ರ ಬಗ್ಗೆ ಬಂದಿದೆ, ಎ ಪಿ ಎಂ ಸಿ ಅವ್ರ ಬಗ್ಗೆ ಬಂದಿದೆ, ನ್ಯೂಸ್ ಪೇಪರ್ ಡೆಲಿವರಿ ಅವ್ರ ಬಗ್ಗೆ ಬಂದಿದೆ, ಈ ಥರ ಏನೇನೋ ಪ್ರಶ್ನೆಗಳು ಕೇಳ್ತಿದ್ದಾರೆ. ಈಗ ನೋಡಿ, ಒಂದು ಸ್ಟೇಟ್ ಗೌರ್ಮೆಂಟ್ ಗೈಡ್ಲೈನ್ಸ್ ಏನಿದೆ ಅದನ್ನೇ ನಾವು ಪಾಲನೆ ಮಾಡುವಂಥದ್ದು, ಬೇರೆ ಹೊಸ ರಿಸ್ಟ್ರಿಕ್ಷನ್ಸ್ ನಾವು ಇಟ್ಟಿಲ್ಲ. ಒಂದು ಸೊ ಎ ಪಿ ಎಂ ಸಿಗಿರಲಿ, ತಾವು ಹೇಳ್ತಾ ಇರುವಂಥ ಹೋಟೆಲ್ಗಿರಲಿ, ಪಿಕಪ್ಗಿರಲಿ, ಯಾವುದೇ ಥರ ರಿಸ್ಟ್ರಿಕ್ಷನ್ ಇಲ್ಲ. ಇರುವುದೇ 10 ದಿನ, ಲಾಸ್ಟ್ 10 ಡೇಸ್ ಆಫ್ ವ್ಯಾಕ್ಸಿನೇಷನ್ ಇದೆ. ಅದರಲ್ಲಿ ಬರೀ 2 ದಿನ ನಾವು ಇದು ಮಾಡ್ತಾ ಇದ್ದೀವಿ. ಆ 10 ಡೇಸ್ನಲ್ಲಿ ನಮಗೆ ಸಿಗುವುದೇ 3 ದಿನ. ಸೊ ನಾವು ಏನು ಕೇಳ್ಕೊಡ್ತೀವಿ ಜನರಿಂದ, ಸೆಲ್ಫ್ ರಿಸ್ಟ್ರಿಕ್ಷನ್ ಮಾಡ್ಕೊಳ್ಳಿ. ಏನು ಜನತಾ ಕರ್ಫ್ಯೂ ಅಂತ ಮಾನ್ಯ ಪ್ರಧಾನಮಂತ್ರಿಯವರು ಹೇಳ್ತಿದ್ರು, ನೀವು ನಿಮ್ಮಂತ ಕೇಳ್ಕೊಳ್ಳಿ, ನಿಮಗೆ ಬೇಕಂದ್ರೇ ಹೋಗಿ. ಈ ಏನು ನಾವು ಕ್ಲೋಸ್ ಮಾಡಿದ್ದೀವಿ ಅಂದರೆ 6 to 10 ಓಪನ್ ಇರುವಂಥ ಅಂಗಡಿಗಳೇನಿತ್ತು ಅದು ಮಾತ್ರ ಮಂಡೇ ಆ್ಯಂಡ್ ಥರ್ಸ್ಡೇ, ಸೋಮವಾರ ಗುರುವಾರ ಮಾತ್ರ ಇರುವಂಥದ್ದು. ಮಿಕ್ಕಿದ್ದೆಲ್ಲ ದಿನವನ್ನು ಕ್ಲೋಸ್ ಮಾಡಿದೆ. ಮಿಕ್ಕದ ಯಾವುದೇ ಡೌಟ್ ಇದ್ದರೂ ಸ್ಟೇಟ್ನಲ್ಲಿ ಈವರೆಗೂ ಏನು ನಡ್ಕೊಂಡು ಬಂದಿದೆ ಅದೇ ನಡ್ಕೊಂಡು ಬರುತ್ತದೆ. ಯಾವ ರೈತಾಪಿ ವರ್ಗಗಿರಲಿ, ಯಾವ ಇಂಡಸ್ಟ್ರಿಗಿರಲಿ, ಯಾರಿಗೂ ತೊಂದರೆ ಆಗದಂಗೆ ಏನು ಸ್ಟೇಟ್ ಗೌರ್ಮೆಂಟ್ ಗೈಡ್ಲೈನ್ಸ್ ಕೊಟ್ಟಿದೆ ಅದೇ ಪರಿಪಾಲನೆ ನಾವು ಮಾಡುವಂಥದ್ದು. ಜನರ ಓಡಾಟ ಜಾಸ್ತಿ ಆಗಬಾರ್ದು. ನಾವು ತಮ್ಮಲ್ಲಿ ಎಲ್ಲನೂ ರಿಪೋರ್ಟಿಂಗ್ ಬರ್ತಾ ಇದೆ, ಹೆಂಗೆ ಸಂಜೆ ಅಂದರೆ ಬೆಳಗ್ಗೆ ಅಂದರೆ ಮಾರ್ಕೆಟ್ ಸುತ್ತ ಈ ಥರ ಜನ ಸೇರ್ತಾ ಇದ್ದಾರೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಮಾತ್ರ ನಾವು ನಿರ್ದೇಶನವನ್ನು ಕೊಟ್ಟಿದ್ದು. ಈಗೆಲ್ಲ ಅದು ಅದ್ರ ಬಗ್ಗೆ ನಾವು ಪ್ರತಿದಿನ ಡಿಸ್ಟ್ರಿಕ್ಟ್ ವಾರ್ ರೂಮಲ್ಲಿ, ಮೈಸೂರು ಜಿಲ್ಲೆ ಒಂದೇ ಜಿಲ್ಲೆ ಇದೆ, ಇಷ್ಟು ಮಾಹಿತಿಯನ್ನು ನಾವು ಕ್ರೋಢೀಕೃತ ಮಾಡಿ ಮಾಧ್ಯಮದವರಿಗೆ ಜನಕ್ಕೆ ತಲುಪಿಸುವಂಥದ್ದು. ಬೇರೆ ಯಾವ ಜಿಲ್ಲೆಯಲ್ಲಿನೂ ಇಷ್ಟು ಮಾಹಿತಿ ಕೊಡಲ್ಲ. ಬೆಂಗಳೂರು ಬಿಟ್ಟರೆ ಮೈಸೂರಿನಲ್ಲಿ ಮಾತ್ರ ನಾವು ವಾರ್ ರೂಮ್ ಅಂತ ಒಂದು ವ್ಯವಸ್ಥಿತವಾಗಿ ಮಾಡಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ.